ಯಾಕೆ ಪೊಲೀಸ್ ಆಗಿ ಬದಲಾದ್ರು? ನಿನ್ನ ಹಳೆ ಸ್ಟೈಲ್ ಬಿಟ್ಟಿಲ್ಲ. ಮೆದಳ ಜೊತೆ ಬುದ್ಧಿ, ತೋಳ್ ಜೊತೆ ತಾಕತ್ತು, ಗುಂಡಿಗೆ ಜೊತೆ ಧೈರ್ಯ, ನನ್ ಜೊತೆ ಸ್ಟೈಲ್, ಇದೆಲ್ಲ ಒಟ್ಟಿಗೆ ಹುಟ್ಟಿದ್ದು. ಯಾವತ್ತಿಗೂ ಕಮ್ಮಿ ಆಗಲ್ಲಮ್ಮ. ನಾನು ಅವತ್ತೇ ಪಡ್ಕೊಂಡೆ ಆ ರೈತನ ಜಾಗನ ವಾಪಸ್ ಕೊಟ್ಬಿಡು ಅಂತ. ಕೇಳಿದ್ಯಾ? ಈಗ ನೋಡು, ಒಂದು ಜಾಗಕ್ಕೋಸ್ಕರ ಮೂರು ಜಾಗ ಕಳ್ಕೊಂಡೆ. ಮೂರು ಜಾಗ? ಅಯ್ಯೋ, ಆ ಮಂಗಳೂರು ಹಾರ್ಬರ್ ಪಕ್ಕದಲ್ಲಿ ಸಾಮೀಲ್ ಫ್ಯಾಕ್ಟರಿಗೋಸ್ಕರ 10 ಎಕರೆ ಜಾಗ ಬಿಟ್ಟಿದ್ಯಲ್ಲ, ಆ ನ್ಯೂಸ್ ಇನ್ನು ಬಂದಿಲ್ವಾ? ಅದೇ ಇರ್ಬೇಕು ನೋಡು. ಈಗಲಾದ್ರೂ ನನ್ನ ಮಾತು ಕೇಳಿ, ಇಲ್ಲಾಂದ್ರೆ ಬೆಳಗಾಂ ಖಾನಾಪುರ ಎಸ್ಟೇಟ್ ಅಲ್ಲಿ ಗಣೇಶ, ದಾವಣಗೆರೆ ಬಯಲ್ಸಂದ್ರದಲ್ಲಿ ವೀರಾಂಜನೇಯ, ಮೈಸೂರು ಚಾಮುಂಡಿ ಬೆಟ್ಟದ ಹತ್ರ ಯೇಸು ಕ್ರಿಸ್ತ. ಅಷ್ಟೇ ಯಾಕೆ, ಈ ಮನೆಗೆ ಅಲ್ಲ ಹುಟ್ಟಿದ್ರು ಹುಟ್ಟಬಹುದು. ನಿಮಗಿನ್ನು ನನ್ನ ರೆಕಾರ್ಡ್ಸ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಒದ್ರೆ ಆಕಾಶಕ್ಕೆ, ಬಿದ್ರೆ ಪಾತಾಳಕ್ಕೆ, ಭೂಮಿ ಮೇಲೆ ಬದುಕೋ ಚಾನ್ಸೇ ಇಲ್ಲ. ಎಲ್ರ ಹಣೆ ಬರಹನ ಬದಲಾಯಿಸಕ್ ಹೊರಟಿದ್ದೆ ನಿಮಗೆ ಹೇಗ್ ಉಲ್ಟಾ ಹೊಡಿತು ಅಂತ ನೋಡಿದ್ಯಾ? ಬಾಜಾ ಭಜಂತ್ರಿ ಜೊತೆ ಬಡಿಯೋರ್ನ ಬಾಯ್ ಬಡ್ಕೊಳ್ಳೋರ್ನ ಆದಷ್ಟು ಬೇಗ ಬುಕ್ ಮಾಡ್ಕೋ. ಇವತ್ತಿಂದ ನಿಮ್ಮ ಸುಡುಗಾಡಿ ಯಾತ್ರೆ ಶುರು.